ಆಕಾಶವಾಣಿ ಸದಾಶಿವ ವಾಗ್ಗೇಯ ಸಂಪದ ವಿಶೇಷ ಕಾರ್ಯಕ್ರಮ ಸರಣಿಯ 10ನೇ ಭಾಗ. ನಿರೂಪಣಾ ಸಾಹಿತ್ಯ ಡಾಕ್ಟರ್ ಟಿಎಸ್ ಸತ್ಯವತಿ. ಸಂಗೀತ ನಿರ್ದೇಶನ ವಿದುಷಿ ಎಂಎಸ್ ಶೀಲಾ. ನಿರ್ಮಾಣ ಗೀತಾ ರಮಾನಂದ್. ಕೇಳಿ ಸದಾಶಿವ ವಾಗ್ಗೇಯ ಸಂಪದ ವಿಶೇಷ ಕಾರ್ಯಕ್ರಮ ಸರಣಿಯ 10ನೇ ಭಾಗ. ಮುಮ್ಮಡಿಯವರ ವರ್ಣನೆಗೆ ಮೀಸಲಾಗಿರುವ ರಾಯರ ಮತ್ತೊಂದು ರಚನೆ ಪಂಚಬಾಣ ರಾಗಮಾಲಿಕೆಯ ಪಂಚಬಾಣುಡು. ಅರವಿಂದ, ಅಶೋಕ, ಮಾವಿನ ಚಿಗುರು, ಮಲ್ಲಿಗೆ ಹಾಗೂ ನೀಲಕಮಲಗಳು ಲೋಕವನ್ನೇ ಅನುರಾಗದ ಬಂಧನದಲ್ಲಿ ಸಿಲುಕಿಸುವ ಮನ್ಮಥನ 5 ಹೂವಿನ ಬಾಣಗಳು. ಇದಕ್ಕೆ ಸಮವಾದ ತೋಡಿ, ಅಭೋಗಿ, ಶಂಕರಾಭರಣ, ಕಾಂಭೋಜಿ ಹಾಗೂ ಶಹನಗಳು ಈ ಅತ್ಯಂತ ವಿಶಿಷ್ಟವಾದ ರಾಗಮಾಲಿಕ ಕೃತಿಯಲ್ಲಿ ಬಳಕೆಯಾಗಿವೆ. ನನ್ನು ತೋಡಿಕೂಣಿ ಸರಸ ಮಾಡುಟಕು ಸುಂದರಾಭೋಗ ಸದನ ಅನಿ ಶಂಕರಾಭರಣ ಮುತೋವೆಲಗೆ ವಿರಹದಾಯ ಕಾಂಭೋಜಿ ವೈರಿಣಿ ಶಾನ ವೈಯಾರ ಮುಜೇಸಿನ, ಹೀಗೆ ರಾಗಮುದ್ರೆಯನ್ನು ಬಹಳ ಯುಕ್ತಿಯಿಂದ ಅಳವಡಿಸಿದ್ದಾರೆ ಈ ರಚನೆಯಲ್ಲಿ ರಾಯರು. ವಿರಹೋತ್ಕಂಠಿತೆಯಾದ ನಾಯಕಿಯೊಬ್ಬಳು ಸರಸಕ್ಕೆ ಕರೆಯುವ ಸ್ವಾರಸ್ಯ 5ನೆಯ ಶಹನರಾಗದ ಚರಣದಲ್ಲಿ ಬೇರೆಯೇ ಆದ ಆಯಾಮವನ್ನು ಪಡೆದುಕೊಳ್ಳುತ್ತದೆ. ಕಾರಣ, ಸದಾಶಿವನ ಧ್ಯಾನದಲ್ಲಿದ್ದು ಮೌನದಿಂದಿರುವ ಮುಮ್ಮಡಿಯವರನ್ನು ಯಾವ ಪ್ರಲೋಭನೆಗಳೂ ವಿಚಲಿತಗೊಳಿಸಲಾರವು ಎಂಬ ಸತ್ಯದ ಅರಿವು ಅವಳಿಗಾಗುತ್ತದೆ. ಮನ್ಮಥ ದಹನದ ಪ್ರಸಂಗವನ್ನು, ಮುಮ್ಮಡಿಯವರ ದೃಢ ಚಿತ್ತತೆಯನ್ನು ಏಕಕಾಲದಲ್ಲಿ ಸ್ಫುರಿಸುವ ಈ ಉಕ್ತಿ ಚಮತ್ಕೃತಿಗಳು ಗೇಯ ಸಾಹಿತ್ಯದಲ್ಲೇ ಅತ್ಯಂತ ವಿರಳವಾದವು. ಕಾಮನ ಮೇಲೆ ಶಮದ ಗೆಲುವು, ಅದಕ್ಕೊಪ್ಪುವ ಸೌಮ್ಯವಾದ ಶಹನರಾಗದ ಬಳಕೆ, ಇದೆಲ್ಲವೂ ಸದಾಶಿವರಾಯರ ವಾಗ್ಗೇಯ ಪ್ರತಿಭೆಗೆ ಉಜ್ವಲ ನಿದರ್ಶನಗಳು. ಪ್ರತಿಯೊಂದು ಚರಣದ ಕೊನೆಯಲ್ಲಿ ಆ ರಾಗದ ಚಿಟ್ಟೆ ಸ್ವರವಿದ್ದು, ತೋಡಿ ರಾಗದ ಒಂದಾವರ್ತದೊಡನೆ ಅನುಪಲ್ಲವಿಯ ಕೊನೆಯ ಸಾಲು ಸರಿಗಾದು ಮೌನಮೂ ಸಾರಸಾಕ್ಷ ಎಂದು ನಿಲ್ಲುತ್ತದೆ. ಅಂತ್ಯದಲ್ಲಿ ಶಹನದ ಬಳಿಕ ಪ್ರತಿಲೋಮದಲ್ಲಿ ಹಿಂದು ಹಿಂದಿನ ರಾಗದ ಸ್ವರಾವರ್ತಗಳ ಮಾರ್ಗವಾಗಿ ಇದೇ ಸಾಲಿಗೆ ಹಿಂತಿರುಗುವುದೇ ಹೊರತು ಪಲ್ಲವಿಯ ಸಾಹಿತ್ಯ ಮತ್ತೊಮ್ಮೆ ಕೇಳಬರುವುದಿಲ್ಲ. ಈ ಕೃತಿಯು ನಾಟ್ಯೋಪಯೋಗಿಯಾದ ಉತ್ಕೃಷ್ಟ ರಚನೆ. ನೃತ್ಯ ಹಾಗೂ ಅಭಿನಯಗಳು ಎರಡಕ್ಕೂ ಹೇರಳ ಅವಕಾಶವಿರುವ ಈ ಕೃತಿ ನೃತ್ಯ ಕ್ಷೇತ್ರದ ವಿರಳ ರಾಗಮಾಲಿಕಾ ಕೃತಿಕೋಶಕ್ಕೊಂದು ಅಪೂರ್ವ ಸೇರ್ಪಡೆ. ನನ್ನ ತೋಡಿಕೋ ನೀ ಸರಸಮಾ
ಬಲದೀಪ್ತ ರಾರಾ ಕಮಲ ವದನ ಸುಂದರ ಭೋಗ ಸದನ ಮದನ ಬಲದೀಪ್ತ ರಾರಾ ಕಮಲ ವದನ ಸುಂದರ ಭೋಗ ಸದನ ಶಿವುನಿ ಧ್ಯಾನ
ಸದಾಶಿವರಾಯರ ಕೃತಿ ಸಂಪದದಲ್ಲಿ ಅಪೂರ್ವವಾದ ಜಾವಳಿ ರೂಪದ ರಚನೆಯೇ ಎಕ್ಕಡು ನಾವು ನಾ ಚಕ್ಕನಿ ಸ್ವಾಮಿ. ನಾಯಕ ನಾಯಿಕಾ ಭಾವದ ವಿಪ್ರಲಂಬ ಶೃಂಗಾರ ಇಲ್ಲಿನ ಪ್ರಧಾನ ಚಿತ್ರಣ. ಮನ್ಮಥನ ರೂಪಿನಿಂದ ಕಂಗೊಳಿಸುವ ಶ್ರೀ ಕೃಷ್ಣರಾಜ ಭೂಪಾಲರೇ ಈ ರಚನೆಯ ನಾಯಕ. ಅವರಿಗಾಗಿ ತುಡಿಯುವ ನಾಯಿಕೆ ಯಾರಾದರೂ ಆಗಿರಬಹುದು, ರಾಯರು ಮೂರನೆಯವರಾಗಿ ಬಣ್ಣಿಸಿರುವುದು ಮಾತ್ರ. ಅವಳ ಮದನ ತಾಪ ಸದಾಶಿವನ ಮೂರನೇ ಕಣ್ಣಿನ ಬೆಂಕಿಯ ಬಿಸಿಗಿಂತಲೂ ಹೆಚ್ಚು ಅನ್ನುವ ವಾಕ್ಯದಲ್ಲಿ ಅಂಕಿತವನ್ನು ತಂದಿದ್ದಾರೆ. ಒಲಪುತೋ ಮೀಸಲು ತಿರುವುತು ಎಂದು ಮುಮ್ಮಡಿಯವರಿಗಿದ್ದ ಸೊಂಪಾದ ಮೀಸೆಗಳು ಹಾಗೂ ಅದನ್ನವರು ತಿರುವುತ್ತಿದ್ದ ಟಿವಿಯನ್ನು ಶ್ರೋತೃಗಳ ಕಣ್ಣ ಮುಂದೆ ತರುವಂತೆ ವಿವರಿಸಿದ್ದಾರೆ. ನಾಯಕಿಯ ಕಾತರ, ಎಲ್ಲಿರುವೆ ಎಲ್ಲಿರುವೆ ಎಂದು ಹುಡುಕುವ ಆತುರ, ಮಾರನ ತಾಪವನ್ನು ತಾಳಲಾರೆನೆಂಬ ಅಸಹಾಯಕತೆಯ ಅಳಲು, ಎಷ್ಟು ಬೇಡಿದರೂ ಒಲಿಯೇ ಏಕೆ, ನಿನ್ನ ಹೊರತು ಬೇರಾರು ಎಂಬ ಅನುನಯ, ಈ ಎಲ್ಲ ಭಾವಗಳನ್ನು ಸಮರ್ಥವಾಗಿ ಬಿಂಬಿಸುವ ಅಠಾಣರಾಗದ ಆಯ್ಕೆ ಈ ಜಾವಳಿಯ ಆಸ್ವಾದ್ಯತೆಯನ್ನು ಹೆಚ್ಚಿಸಿದೆ. ಅವರೋಹಣದಲ್ಲಿ ದೈವತ ಸ್ವರಕ್ಕೆ ಕೊಡುವ ಒತ್ತಿನಿಂದ ನಾಯಕಿಯ ಬೇಡಿಕೆಗೆ ಒತ್ತಾಯದ ಮುದ್ರೆ ಸಿಕ್ಕಂತಾಗಿದೆ. ಇದರ ಬಂಧದಲ್ಲೂ ಒಂದು ಸ್ವಾರಸ್ಯವುಂಟು. ಅನುಪಲ್ಲವಿಯ ಎರಡು ಆವರ್ತಗಳ ನಂತರ ಮಧ್ಯಮ ಕಾಲ ಸಾಹಿತ್ಯವಿದ್ದು, ಅದೇ ಕ್ರಮವನ್ನು ಚರಣದಲ್ಲೂ ಎರಡು ಆವರ್ತಗಳ ನಂತರ ಅನುಸರಿಸಲಾಗಿದೆ. ಅಂದರೆ ಚರಣದ ಮೂರು ಮತ್ತು ನಾಲ್ಕನೆಯ ಆವರ್ತಗಳು ಅನುಪಲ್ಲವಿಯಂತೆ ಇದ್ದು, ಮುಂದಿನ ಮೂರು ಆವರ್ತಗಳು ಅದೇ ಸ್ವರಮಟ್ಟಿನ ಮಧ್ಯಮ ಕಾಲ ಸಾಹಿತ್ಯದಿಂದ ಕೂಡಿರುವುದು. ಸಾಮಾನ್ಯವಾಗಿ ನಾಲ್ಕು, ಆರು ಅಥವಾ ಎಂಟರ ಸಮ ಸಂಖ್ಯಾವರ್ತಗಳಲ್ಲಿ ಅನುಪಲ್ಲವಿ ಚರಣಗಳಿರುವುದು ವಾಡಿಕೆಯಾದರೂ, ಇಲ್ಲಿ ಅನುಪಲ್ಲವಿ ಹಾಗೂ ಚರಣಗಳು ಕ್ರಮವಾಗಿ ಐದು ಹಾಗೂ ಏಳು ಆವರ್ತಗಳಲ್ಲಿರುವುದು ಒಂದು ಗಮನಾರ್ಹ ಅಂಶ. ಎಕ್ಕಡು ನಾವು ನಾಚಕ್ಕನಿ ಸ್ವಾಮಿ, 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 ಎಕ್ಕಡು ನಾವು ನಾಚಕ್ಕನಿ ಸ್ವಾಮಿ.
ಈಗ ಸದಾಶಿವರಾಯರ ಪೂರ್ವಿ ಕಲ್ಯಾಣಿ ರಾಗದ ಒಂದು ತಿಲ್ಲಾನ. ಇದು ಆದಿತಾಳದಲ್ಲಿ ನಿಬದ್ಧವಾಗಿದೆ. ಧೀಮ್ ತಾಮ್ ತಾಮ್ದಿರಿ ನಾದಿರಿ ನಾದಿರಿ. ಈ ತಿಲ್ಲಾನದಲ್ಲಿ ಮಧುರ ಪ್ರಣಯ ಭಾವದ ತರಂಗಗಳು ಮೃದಂಗ ಜತಿಯ ಮೃದ್ವಕ್ಷರಗಳಲ್ಲಿ ಸುಖವಾಗಿ ಹೊಮ್ಮಿದೆ. ಶ್ರೀ ಕೃಷ್ಣರಾಜ ಮಹಾರಾಜ ಛತ್ರಪತಿ ಶ್ವೇತ ಛತ್ರಾಧಿಪತಿ ಮಂಡಲಾಧಿಪತಿ ಎಂದು ಶ್ರೀ ಕೃಷ್ಣರಾಜ ದೊರೆಯನ್ನು ಕೊಂಡಾಡುವ ಎರಡಾವರ್ತದ ಚರಣಕ್ಕೆ ಪಲ್ಲವಿ ಅನುಪಲ್ಲವಿಯ ಮೃದಂಗದ ಸೊಲ್ಲುಕಟ್ಟಿನ ಶೃಂಗಾರವಿದೆ. ನಿಧಾನಗತಿಯಲ್ಲಿ ಪ್ರಾರಂಭವಾಗುವ ಪಲ್ಲವಿಯನ್ನು ಅನುಸರಿಸಿ ಧೃತಕಾಲದ ಜತಿಗಳಲ್ಲಿ ಅನುಪಲ್ಲವಿಯ ಪ್ರಸ್ತಾರವಿದ್ದು ಸಮಾಕ್ಷರಗಳ ವಿಶ್ರಾಂತಿಯ ಮುಕ್ತಾಯವನ್ನು ಇಟ್ಟಿದ್ದಾರೆ ರಾಯರು ಈ ರಚನೆಯಲ್ಲಿ. ಚರಣದ ಸಾಹಿತ್ಯ ಭಾಗದ ಬಳಿಕವೂ ಇದನ್ನೇ ಹಾಡಿ ಪಲ್ಲವಿಗೆ ಬರುವುದು ತಿಲ್ಲಾನದ ಸಾಮಾನ್ಯ ಕ್ರಮ. ರಾಯರ ಅಂಕಿತ ಮಾತ್ರ ಈ ರಚನೆಯಲ್ಲೆಲ್ಲೂ ಕಂಡುಬರುವುದಿಲ್ಲ. 53ನೆಯ ಮೇಳ
ಗಮನಶ್ರಮದಲ್ಲಿ ಜನ್ಯವಾದ ಪೂರ್ವಿ ಅಥವಾ ಪೂರ್ವ ಕಲ್ಯಾಣಿ ರಾಗವನ್ನು ಪ್ರಾಚೀನ ಪದ್ಧತಿಯಲ್ಲಿ ಗಮಕ ಕ್ರಿಯಾಮೇಳವೆಂದಿದ್ದಾರೆ. ಸರ್ವಕಾಲದಲ್ಲೂ ಹಾಡಬಹುದಾದ ರಾಗವಿದೆಂದು ಶಾಸ್ತ್ರದ ಅಭಿಪ್ರಾಯವಿದ್ದರೂ ರೂಢಿಯಲ್ಲಿದು ಸಾಯಂ ರಾಗವೆಂದು ಪ್ರಸಿದ್ಧವಾಗಿದೆ. ಗಾಂಧಾರ ದೈವತ ಸ್ವರಗಳು ಈ ರಾಗದ ವಾದಿ ಸಂವಾದಿಗಳಾಗಿ ಮತ್ತೆ ಮತ್ತೆ ಪ್ರಯೋಗಗೊಳ್ಳುತ್ತವೆ. ಆರೋಹಣದಲ್ಲಿ ಸರಿಗಮ ದಸ, ಸರಿಗಮ ಪದಸ, ಸರಿಗಮ ಪದಪಸ ಮುಂತಾದ ವೈವಿಧ್ಯಮಯ ಸಂಚಾರಗಳಿಂದ ಕೂಡಿ ಅವರೋಹಣದಲ್ಲಿ ಸಂಪೂರ್ಣವಾಗಿರುವ ಪೂರ್ವಿ ಕಲ್ಯಾಣಿ ಕರ್ನಾಟಕ ಸಂಗೀತದ ಮೋಹಕ ರಾಗಗಳಲ್ಲೊಂದು. ತಿಲ್ಲಾನಕೊಪ್ಪುವ ಮಧ್ಯಲಯದಲ್ಲಿ ಆದಿತಾಳದಲ್ಲಿದು ನಿಬದ್ಧವಾಗಿದೆ.
ಸದಾಶಿವ ವಾಗ್ಗೇಯ ಸಂಪದ ವಿಶೇಷ ಕಾರ್ಯಕ್ರಮ ಸರಣಿಯ 10ನೇ ಭಾಗ ಕೇಳುತ್ತಿದ್ದೀರಿ. ನಿರೂಪಣಾ ಸಾಹಿತ್ಯ ಡಾಕ್ಟರ್ ಟಿಎಸ್ ಸತ್ಯವತಿ. ಧ್ವನಿಗಳು ಜಿಆರ್ ಹಾಗೂ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಸಂಗೀತ ನಿರ್ದೇಶನ ಹಾಗೂ ಗಾಯನ ವಿದುಷಿ ಎಂಎಸ್ ಶೀಲಾ. ವಾದ್ಯ ಸಹಕಾರ ವಿ ನಳಿನಾ ಮೋಹನ್ ವಯಲಿನ್, ಎಂಕೆ ಪ್ರಾಣೇಶ್ ಕೊಳಲು, ಎಚ್ಎಸ್ ಸುಧೀಂದ್ರ ಮೃದಂಗ, ಜಿ ಓಂಕಾರ್ ಘಟ, ಬಿ ರಾಜಶೇಖರ್ ಮೋರ್ಚಿಂಗ್. ನಿರ್ಮಾಣ ಗೀತಾ ರಮಾನಂದ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. Thank you.